ಅದು ಇಂಜಿನಿಯರ್ ಎಲ್ಲ ತಾಯಿಗೆ ಬರ್ತಾರೆ. ಈ ಗ್ರಾಮಕ್ಕೂ ನಮಗೂ ಒಂದು ಅಭಿನವ ಸಂಬಂಧ ಅಂದರೆ ನಮ್ಮ ತಾತನವರಾದ ಮುನ್ನೇಗೌಡರವರು ಈ ಊರಿಗೆ ಸೇರಿದವರು. ಹಾಗೆ ಟೈಲೂರ್ ಎಕ್ಸ್ಪ್ರೆಸ್ ಅಂತ ತಮ್ಮೆಲ್ಲ ಚಿರಪರಿಚಿತರಾಗಿದ್ದಾರೆ ಸಾಹಿತಿಗಳು, ಅವರು ನಮ್ಮ ಸ್ವಂತ ಮಾವನವರು. ಹೀಗಾಗಿ ಈ ಒಂದು ಕ್ಷೇತ್ರ ನನಗೆ ಬಹಳ ವಿಶಿಷ್ಟವಾದ ಒಂದು ಸಂಬಂಧವನ್ನೇ ಈ ಇಷ್ಟು ವರ್ಷಗಳು ಏರ್ಪಡಿಸ್ಕೊಂಡು ನಾನು ಬಂದಿದ್ದೀನಿ. ಶ್ರೀಕೃಷ್ಣ ಸಾಧು ಮತ್ತು ತೈಲೂರಿಗೂ ನಾನು ಇವತ್ತಿಗೂ ನಂಬಕ್ಕಾಗ್ತಾ ಇಲ್ಲ. ಶ್ರೀಕೃಷ್ಣ ಸಾಧು ಬೇರೆ ಕಡೆ ಇದ್ದಾರೆ, ಯಾವಾಗ ಇಲ್ಲೇ ತೈಲೂರಲ್ಲೇ ಇದ್ದಾರೆ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಅವರೇ ಒಂದು ಈ ಒಂದು ಸಾಯಿಯ ಒಂದು ಸಂಬಂಧವನ್ನು ಬೆಳೆಸಿದವರು. ಸಾಯಿ ಬಾಬಾ ಅವರ ಮೂಲಕವಾಗಿ ಅವರ ಒಂದು ಲೀಲೆಯನ್ನು ಸಾರಲಿ ಬಂದು ಅಂತ ಹೇಳಿದಕ್ಕೆ ಅವರಿಗೂ ಒಂದು ದೊಡ್ಡ ಚಪ್ಪಾಳೆ ನಮ್ಮೆಲ್ಲರೂ ಒಂದು ಕೊಡಬೇಕು ನೀಡಬೇಕಾಗಿ ಕೇಳ್ಕೊಳ್ತೀನಿ. ಯಾಕಂದ್ರೆ ಸತ್ಯ ಸಾಯಿ ಅಥವಾ ಶಿರಡಿ ಸಾಯಿ ನಮ್ಮ ಅಂತವರು ಈ ಜನಗಳ ಮೂಲಕನೇ ಬರೋದು ಅವರು. ಹಾಗಾಗಿ ಅವರು ಈ ಒಂದು ಗ್ರಾಮಕ್ಕೆ ತಾಯಿಯ ಒಂದು ಸಂಬಂಧವನ್ನು ಏರ್ಪಡಿಸಿದ್ರು. ಹಾಗೆ ಹೀಗೆ ಸ್ಕೂಲ್ನಲ್ಲಿ ನಾನು ಬರ್ತಾ ಇದ್ದಾಗ ಈ ಇವಾಗ ಈಗ ಆನಂದಾಚಾರ್ಯ ಯಂಕೇಗೌಡ ಅವರೆಲ್ಲ ನಾನು 7-8 ವರ್ಷದಿಂದ ನೋಡ್ತಾ ಇದ್ದೀನಿ. ಸಾಧಾರಣ ಒಂದು ವಿದ್ಯಾರ್ಥಿಗಳಾಗಿದ್ದ ಇಂಥ ಒಂದು ಮಹೋಭವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ದೊಡ್ಡ ಕೆಲಸ. ಎಲ್ಲೋ ಒಂದು ತಾಯಿಯ ಒಂದು ಆ ಸುತ್ತ ತಾಯಿಯ ಕರುಣೆ ಈ ಒಂದು ಗ್ರಾಮಕ್ಕಿದೆ ಅಂತ ನಾನು ನಂಬಿದ್ದೇನೆ. ಇಷ್ಟೊತ್ತು ಬಹಳ ಒಂದು ವಿಷಯದ ಬಗ್ಗೆ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಉದಯ ಅವರು ಪ್ರಸ್ತಾವನೆ ಮಾಡಿದ್ರು. ಅವರು ಹೇಳಿದಾಗೆ ನಾನು ಒಬ್ಬ ಗ್ರಾಮೀಣ ಪ್ರದೇಶದಿಂದ ಹಿನ್ನೆಲೆಯಲ್ಲೇ ಬಂದಿರೋರು, ಹಾಗಾಗಿ ಅದು ಸಂಪೂರ್ಣವಾಗಿ ಪಟ್ಟಣದಲ್ಲೇ ಬೆಳೆದಿರೋದು ನಾನು. ಹಾಗಾಗಿ ಪಟ್ಟಣ ಮತ್ತು ಹಳ್ಳಿಗಳ ಒಂದು ನಡುವೆ ಯಾವ ರೀತಿ ಸಂಬಂಧಗಳಿದೆ, ಯಾವ ರೀತಿ ಒಂದು ಊಹೆಗಳು ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ ನಾವು. ನಾವು ಹಳ್ಳಿಯವರು ನಾವು ಕಡಿಮೆ, ಇವು ಪಟ್ಟಣದವರು ಜಾಸ್ತಿ, ಆ ಎರಡನ್ನು ನೋಡಿದ್ದೀನಿ ನಾನು. ಅದು ಯಾವುದೂ ಜಾಸ್ತಿ ಇಲ್ಲ. ಬೆಂಗಳೂರಿನಲ್ಲಿ ಬಂದ್ರೆ ನಿಮಗೆ ಹೊಗೆ ಧೂಳು ದುಡ್ಡು 2-3 ಬಿಟ್ಟರೆ ನೀರು ಸಿಗಲ್ಲ. ಆದರೆ ಇಲ್ಲಿ ಇಷ್ಟೊಂದು ನೈರ್ಮಲ್ಯವಾದ ವಾತಾವರಣದಲ್ಲಿ ಇದ್ದೀರಾ. ಆ ಒಂದು ವಾತಾವರಣದಲ್ಲಿ ಈ ಒಂದು ನಮ್ಮ ಭಯ ಭಕ್ತಿ ಮತ್ತು ಪೂಜೆ ಈ ಧ್ಯಾನ ಮತ್ತು ಈ ಭಜನೆಗಳನ್ನ ಸೇರಿಸ್ಕೊಂಡು ಒಳ್ಳೆ ನಡವಳಿಕೆಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾನಾದ್ರೂ ಭಾವಿಸ್ತೀನಿ. ಮಾನವ ಜನ್ಮ ದೊಡ್ಡದು ಈಗ ಹಾನಿ ಮಾಡಿಕೊಳ್ಳೆವೇರು ಉಚ್ಚಪ್ಪಗಳಿಗ ಅಂತ ಬರೋದರ ಡಾಕ್ಟರ್ ಹೇಳಿದರು. ಹಾಗಾಗಿ ಬಹಳ ಕಷ್ಟ ಮಾನವ ಜನ್ಮ ಸಿಗೋದು. ಈ ಮಾನವ ಜನ್ಮ ನಮಗೆ ಸಿಕ್ಕಿದೆ ಅದನ್ನ ಒಂದು ಹಾನಿ ಮಾಡಿಕೊಂಡ್ರೆ ಒಂದು ಅದನ್ನ ಒಂದು ಪುರುಷಾರ್ಥ ಏನು ನಮಗೆ, ಅದರಿಂದ ಪರೋಪಕಾರದಿಂದಿರ್ಬೋದು ಒಂದು ಇತರ ಸೇವೆಯಿಂದಿರ್ಬೋದು ಅದನ್ನು ನಾವು ಸಮಾಜದಲ್ಲಿ ಲೋಕ ಕಲ್ಯಾಣದ ಕೆಲಸಗಳನ್ನು ಮಾಡ್ತಾ ಮುಂದುವರಿಯೋಣ. ಹಾಗೆ ಈ ಒಂದು ಸಾಯಿ ಸತ್ಯನಾರಾಯಣ ಪೂಜೆಯ ಸಹಕರಿಸಿದ ಎಲ್ಲ ನಮ್ಮ ಆತ್ಮಬಂಧುಗಳಿಗೂ, ತೈಲೂರು ಗ್ರಾಮದ ಮುಖಂಡರು, ಗ್ರಾಮಸ್ಥರು, ಕನ್ನಡ ಜ್ಯೋತಿ ಯುವಕ ಸಂಘದ ಪದಾಧಿಕಾರಿಗಳು, ರಾಮನಗರ ಜಿಲ್ಲೆಯ ಮತ್ತು ಮಂಡ್ಯ ಜಿಲ್ಲೆಯ ವಿವಿಧ ಸಮಿತಿ ಮತ್ತು ಮಂಡಳಿ ಪದಾಧಿಕಾರಿಗಳು, ಹುಬ್ಬಳ್ಳಿ ಸಮಿತಿ ಮತ್ತು ಮಂಡಳಿ ಪದಾಧಿಕಾರಿಗಳು, ಪೂಜಾ ಕಾರ್ಯಕ್ರಮದಲ್ಲಿ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲ ಮಹನೀಯರಿಗೆ ನಾನು ಅನಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಆ ತಾಯಿ ಭಗವಾನ್ ಇವತ್ತು ನಿಮಗೆಲ್ಲರಿಗೂ ಭಾಗವಹಿಸಿದ ಎಲ್ಲರಿಗೂ ಹಾಗೂ ಇದನ್ನು ನೋಡಿದ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಶ್ರೀರಾಮ್.